ಸಿಎಂ ಸಿದ್ದರಾಮಯ್ಯಗೆ ಈಗ ಈ ಮೂಡಾ ಕೇಸ್ ಕಂಟಕ ಆಗ್ತಾ ಇದೆ. ಒಂದ್ ಕಡೆಯಲ್ಲಿ ಮೂಡಾ ಟೆನ್ಷನ್, ಮತ್ತೊಂದು ಕಡೆಯಲ್ಲಿ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈಗ ಸಿಎಂ ಟೆನ್ಷನ್ ಮಧ್ಯೆ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸಿಎಂ ಪ್ರವಾಸದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಪ್ಲಾನ್ ಮಾಡ್ಕೊಂಡ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮೂಡಾ ಕೇಸ್ನಲ್ಲಿ ನನ್ನದೇನೂ ತಪ್ಪಿಲ್ಲ, ನಾನು ಕಿಂಚಿತ್ತು ಜಗ್ಗಿಲ್ಲ ಕುಗ್ಗಿಲ್ಲ ಅನ್ನೋದನ್ನ ಮನವರಿಕೆ ಮಾಡುವಂತ ನಿಟ್ಟಿನಲ್ಲಿ ಈ ಸ್ಟೆಪ್ ಅನ್ನ ತೆಗೆದುಕೊಳ್ಳಲಾಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸಭೆಯನ್ನ ನಡೆಸೋದ್ರ ಮೂಲಕ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಸಿಎಂ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೂರು ದಿನ ಮೈಸೂರಿನಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ. ಹಲವು ಕಾರ್ಯಕ್ರಮಗಳಿದೆ, ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದರಲ್ಲೂ ಭಾಗಿಯಾಗ್ತಾರೆ. ಜೊತೆಗೆ ಎಡಿಪಿ ಸಭೆ ಕೂಡ ಇದೆ, ಅದರಲ್ಲೂ ಕೂಡ ಭಾಗಿಯಾಗ್ತಾರೆ ಸಿದ್ದರಾಮಯ್ಯ. ಇವತ್ತು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಯೋಜನೆಯ ಪುಸ್ತಕ ಕೂಡ ಬಿಡುಗಡೆ ಆಗುತ್ತೆ. ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಳ್ತಾರೆ. ಹಲವು ಕಾರ್ಯಕ್ರಮಗಳು, ಸಮಾರಂಭಗಳು, ಸಭೆ ಇದೆಲ್ಲವನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಮೂರು ದಿನಗಳ ಕಾಲ ಮೈಸೂರಿನಲ್ಲೇ ಮೊಕ್ಕಾಮನ್ನ ಹೂಡಲಿದ್ದಾರೆ. ಮೂಡಾ ವಿವಾದದ ನಡುವೆ ಈಗ ಮೈಸೂರಿಗೆ ಹೊರಟು ನಿಂತಿರೋದು ನೋಡಿದ್ರೆ ಒಂದು ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಂದ್ ಕಡೆ ಮೂಡಾ ಟೆನ್ಷನ್ ಸಿಎಂಗೆ, ಅದ್ರ ಮಧ್ಯದಲ್ಲಿ ಈಗ ಮೈಸೂರಿಗೆ ಹೊರಟು ನಿಂತಿರೋದಿದೆಯಲ್ಲ, ಇದು ಸಾಕಷ್ಟು ಅನುಮಾನ ಕುತೂಹಲ ಎಲ್ಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಲ್ಲೊಂದ್ ಕಡೆ ಒಂದಷ್ಟು ತಂತ್ರಗಾರಿಕೆಯನ್ನ ಪ್ಲಾನ್ ಅನ್ನ ಸಿಎಂ ಇದ್ರ ಹಿಂದೆ ಮಾಡ್ಕೊಂಡಿದಾರ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ರೂಪೇಶ್, ಡೀಟೇಲ್ಸ್ ಕೊಡೋದಾದ್ರೆ. ಅಶ್ವಿನಿ, ಸಿಎಂ ಸಿದ್ದರಾಮಯ್ಯ ಇವತ್ತು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ಮಾತ್ರ ಅಲ್ಲ, 3 ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿರ್ತಾರೆ. ಈ ಮೂಲಕವಾಗಿ ಮೂಡಾ ಟೆನ್ಷನ್ ನಡುವೆಯೂ ಕೂಡ ಮೈಸೂರು ಪ್ರವಾಸವನ್ನು ಮಾಡ್ತಿದ್ದಾರೆ. ಇಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಸಿಎಂ ಸಿದ್ದರಾಮಯ್ಯ ನೆರವೇರಿಸಿಕೊಳ್ಳಲಾಗಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅರಮನೆ ಆವರಣದಲ್ಲಿ ನಡೆಯತಕ್ಕಂಥ ಟೂರಿಸಂ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅದಾದ ಬಳಿಕವಾಗಿ ಜಿಲ್ಲಾ ಪಂಚಾಯತ್ನ ಪ್ರಗತಿ ಪರಿಶೀಲನಾ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಈ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಸಂದೇಶವನ್ನು ಜನರಿಗೆ ಕೊಡಬೇಕಾಗುತ್ತೆ. 3 ದಿನ ತವರು ಜಿಲ್ಲೆಯಲ್ಲಿದ್ದು ಅದು ಮೂಡಾ ಹಗರಣ ಮಾಡತಕ್ಕಂಥ ಮೂಡಾ ಇರತಕ್ಕಂಥ ಮೈಸೂರಿನಲ್ಲೇ ಇದ್ದು ತವರಿನಲ್ಲೇ ಒಂದಿಷ್ಟು ಸಂದೇಶ ಕೊಡೋದ್ರ ಮೂಲಕವಾಗಿ ಇಲ್ಲಿಂದ, ಯಾಕಂದ್ರೆ ನಾನು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಮೂಲಕವೂ ಒಂದು ಸಂದೇಶವನ್ನು ಕೊಡೋದು, ಒತ್ತಡ ನಡುವೆಯೂ ಕೂಡ ಮೂಡಾ ಟೆನ್ಷನ್ ನಡುವೆಯೂ ಕೂಡ ಮೈಸೂರಿಗೆ ಬಂದು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇರೋದನ್ನ ಇಲ್ಲಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಇವತ್ತು ಒಂದು 2 ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಅದಾದ ಬಳಿಕವಾಗಿ ಖಾಸಗಿ ಕಾರ್ಯಕ್ರಮ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯವರಿಗೆ ಶೆಡ್ಯೂಲ್ ಆಗಿದೆ. ನಾಳೆ ಗ್ಯಾರಂಟಿ ಯೋಜನೆ, ಯಾಕಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆ ಸಂಬಂಧಪಟ್ಟಂತ ಒಂದು ಪುಸ್ತಕವನ್ನು ಡೀಟೇಲ್ ಆಗಿ ಎಷ್ಟು ಫಲಾನುಭವಿಗಳಿದ್ದಾರೆ ಅಂತ ಕುರಿತಂತೆ ಡೀಟೇಲ್ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ, ಆ ಗ್ಯಾರಂಟಿ ಪುಸ್ತಕ, ಆ ಗ್ಯಾರಂಟಿ ಪುಸ್ತಕವನ್ನು ಬಿಡುಗಡೆ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯರು ಭಾಗಿಯಾಗ್ತಾರೆ. ಅದಾದ ಬಳಿಕವಾಗಿ ಮೈಸೂರಿನ ಮೆಡಿಕಲ್ ಕಾಲೇಜ್ನಲ್ಲಿ ಶತಮಾನೋತ್ಸವ, ಆ ಶತಮಾನೋತ್ಸವಕ್ಕೆ ಪಟ್ಟಂತ ಒಂದಿಷ್ಟು ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ಒಟ್ಟಾರಾಗಿ 3 ದಿನ ಮೈಸೂರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಇರೋದ್ರಿಂದ ಇಲ್ಲಿ ಈಗ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸ, ಇನ್ನೊಂದು ಕಡೆಯಲ್ಲಿ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಬಹುದು ಅಂತ ನಿರೀಕ್ಷೆಗಳಿದೆ. ಈ ಎಲ್ಲದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಇರೋದ್ರಿಂದ ಒಂದಿಷ್ಟು ಕುತೂಹಲ ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಒತ್ತಡ ಹೆಚ್ಚಿದೆ ಅಂತೇಳಿ ಹೇಳಬಹುದು ಇಲ್ಲಿ. ಅಶ್ವಿನಿ, ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.